ಹಲೋ, ರೋಟಾಹೇಲರ್ ಹೇಗೆ ಬಳಸುವುದೆಂದು ನೋಡೋಣ. ಇದು ಭಾರತದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ತುಂಬಾ ಸರಳ ಪ್ರಾಸೆಸ್. ನೀವು ನೆನಪಿಡಬೇಕಾದದ್ದು ಇಷ್ಟೇ. ಇನ್ಸರ್ಟ್ ಮಾಡಿ, ತಿರುಗಿಸಿ ಮತ್ತು ಉಸಿರಾಡಿ. ರೋಟಾಹೇಲರ್ನಲ್ಲಿ ಈ ಭಾಗಗಳಿವೆ: ಮೌತ್ ಪೀಸ್, ರೋಟಾ ಕ್ಯಾಪ್ ಹೋಲ್, ಫಿನ್ ಮತ್ತು ಬೇಸ್. ಬನ್ನಿ ಶುರು ಮಾಡೋಣ. ಮೊದಲು ನೀವು ರೋಟೋ ಕ್ಯಾಪ್ ಅನ್ನು ಚೌಕ ರಂಧ್ರದೊಳಗೆ ಪಾರದರ್ಶಕ ಭಾಗವನ್ನು ಕೆಳಮುಖವಾಗಿ ಇನ್ಸರ್ಟ್ ಮಾಡಿ. ಈಗ ರೋಟಾ ಕ್ಯಾಪ್ ಅನ್ನು ರಂಧ್ರದ ಟಾಪ್ನ ಲೆವೆಲ್ಗೆ ಬರುವಂತೆ ಗಟ್ಟಿಯಾಗಿ ಒತ್ತಿರಿ. ಮೌತ್ ಪೀಸ್ ಅನ್ನು ಹಿಡಿಯಿರಿ ಒಂದು ಕೈಯಿಂದ ಮತ್ತು ಬೇಸ್ ಅನ್ನು ಗಟ್ಟಿಯಾಗಿ ತಿರುಗಿಸಿ. ಫಿನ್ನೊಳಗೆ ರೋಟಾ ಕ್ಯಾಪ್ ಎರಡು ಭಾಗಗಳಾಗೋದನ್ನ ನೋಡುವಿರಿ. ರೋಟಾ ಹೀಲರ್ ಮುಖಾಂತರ ಅದು ಕಾಣಿಸುತ್ತದೆ. ಆಯ್ತು, ಬಳಸಲು ಸಿದ್ಧವಾಗಿದೆ. ನೇರ ಕೂತ್ಕೊಳ್ಳಿ ಅಥವಾ ನೇರವಾಗಿ ನಿಲ್ಲಿ. ಸಂಪೂರ್ಣವಾಗಿ ಉಸಿರು ಬಿಟ್ಟುಬಿಡಿ. ರೋಟಾಹೇಲರ್ನ ಮೌತ್ ಪೀಸನ್ನು ಹಲ್ಲುಗಳ ಮಧ್ಯದಲ್ಲಿರಿಸಿ ತುಟಿಗಳಿಂದ ಗಟ್ಟಿಯಾಗಿ ಮುಚ್ಚಿರಿ. ನಿಮ್ಮ ತಲೆಯನ್ನು ಸ್ವಲ್ಪ ಹಿಂದಕ್ಕೆ ಬಾಗಿಸಿ ವೇಗವಾಗಿ ಮತ್ತು ಸಾಧ್ಯವಾದಷ್ಟು ಆಳವಾಗಿ ಉಸಿರೆಳೆದುಕೊಳ್ಳಿ. ರೋಟಾಹೇಲರ್ ಅನ್ನು ಬಾಯಿಂದ ತೆಗೆದು ಸುಮಾರು 10 ಸೆಕೆಂಡಿನವರೆಗೆ ಅಥವಾ ಅನುಕೂಲಕರ ಆದಷ್ಟು ಹೊತ್ತು ಉಸಿರು ಹಿಡಿದುಕೊಳ್ಳಿ. ಆಮೇಲೆ ನಿಧಾನಕ್ಕೆ ಉಸಿರುಬಿಡಿ. ರೋಟಾಹೇಲರ್ನ ಒಳಗೆ ಇನ್ನೂ ಪೌಡರ್ ಕಂಡುಬಂದಲ್ಲಿ ಇದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ಎರಡನೇ ಇನ್ಹೇಲೇಷನ್ ತೆಗೆದುಕೊಳ್ಳಿ. ಇನ್ನೊಂದು ಡೋಸ್ ಬೇಕಾಗಿದ್ದರೆ ಒಂದು ಹೊಸ ರೋಟಾ ಕ್ಯಾಪ್ ಅನ್ನು ರೋಟಾ ಕ್ಯಾಪ್ ಹೋಲ್ನೊಳಗೆ ತೂರಿಸಿ. ಆಗ ರೋಟಾ ಕ್ಯಾಪ್ ಹೋಲ್ನೊಳಗಿನ ಖಾಲಿ ರೋಟೋ ಕ್ಯಾಪ್ ಹೊರಬರುತ್ತದೆ. ಮುಂಚೆ ಹೇಳಿದ ಸ್ಟೆಪ್ಸ್ ಅನ್ನೇ ಮತ್ತೊಮ್ಮೆ ಮಾಡಬೇಕು. ಬರಿದಾದ ರೋಟಾ ಕ್ಯಾಪ್ಸ್ ಅನ್ನು ಎಸೆದಾದ ನಂತರ ರೋಟಾ ಹೇಲರ್ನ ಎರಡು ಅರ್ಧ ಭಾಗಗಳನ್ನು ಮತ್ತೆ ಸೇರಿಸಿ. ಆಗೋಯ್ತು, ಸಿಂಪಲ್ ಆಗಿತ್ತಲ್ಲ. ಇನ್ಸರ್ಟ್ ಮಾಡಿ, ತಿರುಗಿಸಿ ಮತ್ತು ಉಸಿರೆಳೆದುಕೊಳ್ಳಿ. ಪ್ರಮುಖ ಸೂಚನೆಗಳು: ಪ್ರತಿಯೊಂದು ಡೋಸ್ನ ನಂತರ ನೀರಿನಿಂದ ಬಾಯಿ ಮುಕ್ಕಳಿಸಿ ಅದನ್ನು ಉಗಿದುಬಿಡಿ. ರೋಟಾ ಹೀಲರ್ ಅನ್ನು ವಾರಕ್ಕೊಮ್ಮೆಯಾದರೂ ಕ್ಲೀನ್ ಮಾಡಿ. ರೋಟಾ ಹೀಲರ್ನ ಎರಡು ಭಾಗಗಳನ್ನು ಬೇರ್ಪಡಿಸಿ ಅವನ್ನು ಸ್ವಚ್ಛ ಹರಿಯುವ ನೀರಲ್ಲಿ ಇಟ್ಟಿರಿ. ಅಲುಗಾಡಿಸಿ ಹೆಚ್ಚಿನ ನೀರನ್ನು ತೆಗೆದುಹಾಕಿ ಮತ್ತು ಒಣಗಲು ಬಿಟ್ಟುಬಿಡಿ. ನಮ್ಮ ಶಿಫಾರಸು ಪ್ರತಿ 6 ತಿಂಗಳಿಗೊಮ್ಮೆ ಹೊಸ ರೋಟಾ ಹೀಲರ್ ಬಳಸಿರಿ. ಹೆಚ್ಚಿನ ಮಾಹಿತಿಗಾಗಿ ಪ್ಯಾಕ್ ಒಳಗಿನ ಲೇಖನ ಓದಿರಿ. ಲಾಗಾನ್ ಮಾಡಿ breathefree.com ಅಥವಾ ಕರೆ ಮಾಡಿ 9873335577.